ಕುಟ್ನರ ಕ್ಷೇತ್ರದಲ್ಲಿ ಅಭೂತ ಪರ್ವದಂತ ಜೈವನ್ನ ಕಾಂಗ್ರೆಸ್ಗೆ ತಂದು ಕೊಟ್ಟಿದ್ದ ಜನತೆಗೆ ಮತದಾರ ಬಂಧುಗಳಿಗೆ ನಮ್ಮ ಪಕ್ಷದ ವತಿಯಿಂದ ಅನೇಕ ಅನೇಕ ವಂದನೆಗಳು. ಹಾಗೆಯೇ ರಾಜ್ಯದ ಮತ್ತೋರ್ವ ನಾಯಕರಾದಂತಹ ಕೆ ಎಚ್ ಮುನಿಯಪ್ಪನವರು ದೇವನಹಳ್ಳಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಇವತ್ತು ರಾಜ್ಯದಲ್ಲಿ ಸರ್ಕಾರ ರಚನೆಯಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅನೇಕ ದಿವಸಗಳಿಂದ ಅನೇಕ ವರ್ಷಗಳಿಂದ ರಾಜ್ಯದಲ್ಲಿ ದಲಿತ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಕೂಗಿತ್ತು. ಅದು ಈಗ ಮುಂಚೂಣಿಗೆ ಬಂದಿದೆ. ಹಾಗಾಗಿ ಕೆ ಎಚ್ ಮುನಿಯಪ್ಪನವರು 30 ವರ್ಷಗಳಿಂದ 7 ಬಾರಿ ಲೋಕಸಭೆ ಗೆದ್ದು ಅವರದೇ ಆದಂತಹ ಅನುಭವವನ್ನು ಹೊಂದಿದ್ದಾರೆ. ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿ ಅವಕಾಶವನ್ನು ಕೊಟ್ಟಿದ್ದ ಅದರಲ್ಲಿ ಈ ಪಕ್ಷವನ್ನು ಮತ್ತು ಸರ್ಕಾರದ ಆಡಳಿತವನ್ನು ಬಹಳ ಆಳವಾಗಿ ಅರ್ಥಿರ್ತಕ್ಕಂಥ ವ್ಯಕ್ತಿಯಾಗಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಎಲ್ಲ ವರ್ಗದ ಜನತೆಗೆ ಅನುಕೂಲ ಆಗತಕ್ಕಂಥ ರೀತಿಯಲ್ಲಿ ಕೆ ಎಚ್ ಮುನಿಯಪ್ಪನವರು ಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಟ್ಟಿದ್ದೇ ಆದರೆ ಅವರು ನಿರ್ವಹಿಸುತ್ತಾರೆ. ಅದರಿಂದ ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ಇಡೀ ರಾಜ್ಯದ ದಲಿತ ನಾಯಕರ ಪರವಾಗಿ ದೇವನಹಳ್ಳಿಯಲ್ಲಿ ಅವರನ್ನು ಗೆಲ್ಲಿಸತಕ್ಕಂಥ ಮತದಾರರ ಪರವಾಗಿ ನಾವು ರಾಜ್ಯದ ವರಿಷ್ಠರಲ್ಲಿ ರಾಷ್ಟ್ರದ ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ತೇವೆ. ಅವರನ್ನು ದಯಮಾಡಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಬೇಕು ಅಂತ ನಾವು ಎಲ್ಲರ ಪರವಾಗಿ ನಾವು ಮನವಿಯನ್ನು ಮಾಡ್ತೇವೆ.